ಆಡಲಿ ಅಂದಾಕ್ಷಣ ನೆನಪಿಗೆ ಬರೋದು ಬಿಗ್ ಸಿಕ್ಸರ್ಗಳು. ಬ್ಯಾಟ್ಸ್ಮನ್ಗಳು ಸಿಡಿಸುವ ಆಕರ್ಷಕ ಸಿಕ್ಸರ್ಗಳು ಪ್ರೇಕ್ಷಕರನ್ನ ಹೊಚ್ಚೆದ್ದು ಕುಣಿಯುವಂತೆ ಮಾಡುತ್ತದೆ. ಹೀಗೆ ಬಿಗ್ ಸಿಕ್ಸರ್ಗಳಿಂದ ಕೆಲ ಆಟಗಾರರು ಗಮನ ಸೆಳೆದಿದ್ದಾರೆ. ಐಪಿಎಲ್ ಇತಿಹಾಸವನ್ನು ಗಮನಿಸಿದ್ರೆ ಅತಿ ಹೆಚ್ಚು ಸಿಕ್ಸ್ ಸಿಡಿಸಿದ ಪಟ್ಟಿಯಲ್ಲಿ ಮೂವರು ಕಾಣಿಸಿಕೊಂಡಿದ್ದಾರೆ. ಐಪಿಎಲ್ ನ ಸಿಕ್ಸರ್ ಕಿಂಗ್ಸ್. ಹೌದು, ಐಪಿಎಲ್ ಬ್ಯಾಟ್ಸ್ಮನ್ ಗಳ ಸ್ವರ್ಗ. ಬಿಗ್ ಹಿಟ್ಟರ್ ಗಳು ಸಿಡಿಸುವ ಮನಮೋಹಕ ಸಿಕ್ಸರ್ ಗಳು ಅಭಿಮಾನಿಗಳನ್ನ ಇನ್ನಷ್ಟು ಹುಚ್ಚೆದ್ದು ಕುಣಿಯುವಂತೆ ಮಾಡುತ್ತದೆ. ಈವರೆಗೆ ಆಗಿರುವ 14 ಸೀಸನ್ ಗಳನ್ನು ಗಮನಿಸಿದಾಗ ಮೂರು ಮಂದಿ ಆಟಗಾರರು ಟಾಪ್ 3 ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಪ್ರತಿ ಪಂದ್ಯದಲ್ಲೂ ಬಿಗ್ ಸಿಕ್ಸರ್ ಮೂಲಕ ಈ ಮೂವರು ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. 14ನೇ ಆವೃತ್ತಿ ಐಪಿಎಲ್ ನ ವರೆಗೆ ಗಮನಿಸಿದ್ರೆ ಐಪಿಎಲ್ ನ ಸಿಕ್ಸರ್ ಕಿಂಗ್ ಆಗಿ ವೆಸ್ಟ್ ಇಂಡೀಸ್ ನ ಕ್ರಿಸ್ ಗೇಲ್ ಕಾಣಿಸಿಕೊಂಡಿದ್ದಾರೆ. ಮೈದಾನದಲ್ಲಿ ಸಿಕ್ಸರ್ ಗಳ ಮಳೆ ಸುರಿಸುವ ಗೇಲ್ ಐಪಿಎಲ್ ಇತಿಹಾಸದಲ್ಲಿ 357 ಸಿಕ್ಸ್ ಸಿಡಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ಇವರ ಬಳಿಕ 251 ಸಿಕ್ಸ್ ಸಿಡಿಸಿರುವ ದಕ್ಷಿಣ ಆಫ್ರಿಕಾದ ಎಬಿ ಡಿವಿಲಿಯರ್ಸ್ ಎರಡನೇ ಸ್ಥಾನದಲ್ಲಿದ್ದಾರೆ. ಮೂರನೇ ಸ್ಥಾನದಲ್ಲಿ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಇದ್ದು ಈವರೆಗೆ ರೋಹಿತ್ 227 ಸಿಕ್ಸ್ ಸಿಡಿಸಿ ಹಿಟ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದಾರೆ. 14 ಆವೃತ್ತಿಗಳ ಬಳಿಕ ಇದೀಗ 15ನೇ ಆವೃತ್ತಿ ಐಪಿಎಲ್ ಗೆ ದಿನಗಣನೆ ಆರಂಭವಾಗಿದ್ದು ಈ ಮೂವರು ಐಪಿಎಲ್ ಸಿಕ್ಸರ್ ಕಿಂಗ್ಸ್ ಗಳಲ್ಲಿ ಗೇಲ್ ಮತ್ತು ವಿಲಿಯರ್ಸ್ ಈಗಾಗಲೇ ಐಪಿಎಲ್ ನಿಂದ ದೂರ ಸರಿದಿದ್ದಾರೆ. ರೋಹಿತ್ ಶರ್ಮಾ ಮಾತ್ರ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಎಬಿಡಿಯ ಸಿಕ್ಸರ್ ಗಳ ದಾಖಲೆಯನ್ನು ಅಳಿಸಿ ಹಾಕಲು ರೋಹಿತ್ ಗೆ ಇನ್ನೂ 24 ಸಿಕ್ಸ್ ಅವಶ್ಯಕತೆ ಇದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.